ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಅವರಿಂದ ಚಾಲನೆ ರಾಯಭಾಗ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ 6 ಕೋಟಿ ರೂಪಾಯಿ ಮಂಜೂರಾಗಿದೆ. ತಾಲೂಕಿನ 32 ಗ್ರಾಮಗಳಿಗೆ ಕೇಂದ್ರದ ಜಲಮಿಷನ್ ಯೋಜನೆ ಅನುಷ್ಠಾನವಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಈ ವಿಷಯ ತಿಳಿಸಿದ ಅವರು, ರಾಯಬಾಗ್ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ ಭರ್ಪೂರ ಅನುದಾನ ನೀಡಿದೆ. ಬರುವ 2 ತಿಂಗಳ ಒಳಗಾಗಿ ಕ್ಷೇತ್ರದ ಎಲ್ಲ ರಸ್ತೆಗಳನ್ನು ಪೂರ್ಣಗೊಳಿಸಬೇಕೆಂದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು. ಕರೋಶಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಬಂಬಲ್ವಾಡ್ ಕರೋಶಿ ರಸ್ತೆ ಡಾಂಬರೀಕರಣಕ್ಕೆ 1 ಕೋಟಿ ರೂಪಾಯಿ, ಹತ್ತರ್ವಾಟ್ ನಾಯಿಂಗ್ಲಾಸ್ ಘಾಟ್ವರೆಗೆ 3 ಕೋಟಿ ರೂಪಾಯಿ, ವಡ್ರಾಳ್ ತೋರನಹಳ್ಳಿ ರಸ್ತೆ ಕಾಮಗಾರಿಗೆ 2 ಕೋಟಿ ರೂಪಾಯಿ, ಒಟ್ಟು 6 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಟೆಂಡರ್ ಸಹ ಕರೆಯಲಾಗಿದ್ದು ಕಾಮಗಾರಿ ಆರಂಭಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಕ್ಷೇತ್ರದ ರಸ್ತೆಗಳು ಹೈಟೆಕ್ದಿಂದ ಕೂಡಿರಬೇಕು. ಜನರ ಸುಗಮ ಸಂಚಾರ ಒದಗಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕಿ ಅನುದಾನ ಮಂಜೂರು ಮಾಡಿಸಿಕೊಂಡು ಬರಲಾಗಿದೆ. ತೋಟಪಟ್ಟಿಗಳಲ್ಲಿ ವಾಸ ಮಾಡುವ ಜನರ ಸಂಚಾರಕ್ಕೆ ರಸ್ತೆಗಳು ಅವಶ್ಯಕವಾಗಿದ್ದವು. ಅದರ ಬೇಡಿಕೆ ಅನುಸಾರವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು. 32 ಗ್ರಾಮಗಳಲ್ಲಿ ಜಲಮಿಷನ್ ಯೋಜನೆ ಅನುಷ್ಠಾನ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲಮಿಷನ್ 50-50 ಯೋಜನೆಯಡಿ ಗ್ರಾಮೀಣ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ನಳ ಜೋಡಣೆಗೆ 30 ಕೋಟಿ ರೂಪಾಯಿ ಮಂಜೂರಾಗಿದೆ. ಟೆಂಡರ್ ಪ್ರಕ್ರಿಯೆ ಅನುಸಾರ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಹತ್ತರವಾಟ ಗ್ರಾಮದಿಂದ ನಮ್ಮ ಚುಕ್ಕೋಡಿ ಬಾರ್ಡರ್ ನಾಯಂಗ್ಲೇಜ್ ಸೀಮೆಯವರಿಗೆ 3 ಕೋಟಿ ವಿಶೇಷ ಅನುದಾನದ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ. ಈಗಾಗಲೇ ನಾಗರ ಒಬ್ಬರು ಜಿಲ್ಲಾ ಪಂಚಾಯತಿದಾಗ ಒಂದು 2 ಪೂಜೆ ಮಾಡಿದ್ದೆವು. ಇವತ್ತು ನಮ್ಮ ಕರೋಶಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೊಳಗೆ ಚನ್ನಾನದಡ್ಡಿಯಲ್ಲಿ ಮಾಡಿ ಈಗ ಇಲ್ಲಿ ಬೆಳಕುಡು ಗ್ರಾಮಕ್ಕೆ ಭೂಮಿ ಪೂಜೆಯನ್ನು ಮಾಡಿಸಿದೆವು. ಇನ್ನುಳಿದ ನಂತರ ಎಲ್ಲ ಗ್ರಾಮಗಳಿಗೆ ಕೂಡ ಪೂಜೆ ಮಾಡಿ ಎಲ್ಲ ಗ್ರಾಮದ ಪ್ರತಿಯೊಂದು ಮನೆಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಅದೇನು ದೇಶದ ನಮ್ಮ ಪ್ರಧಾನಮಂತ್ರಿಯವರ ಆಶಯ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪಜಿಯವರ ಆಶಯ, ಅದನ್ನು ನಾವು ಈಗ ಎಲ್ಲರೂ ಕೂಡ್ಕೊಂಡು ಒಳ್ಳೆಯ ರೀತಿಯಿಂದ ಎಲ್ಲರೂ ಮನೆಗೆ ನೀರು ಕೊಡೋಣ. ಪ್ರತಿಯೊಂದು ನಮ್ಮ ಪಕ್ಷ ಅಪ್ಪಂಗಡ ಜಾತಿ ಏನೂ ನೋಡುವಂಗಿಲ್ಲ, ಪ್ರತಿಯೊಂದು ಮನೆಗೆ. ಉಪಯೋಗ ಇಲಾಖೆಯಿಂದ ಕರುಚಿಯಲ್ಲಿ 1 ಕೋಟಿ ರೂಪಾಯಿ ಮತ್ತು ಹತ್ತರವಾಡದಲ್ಲಿ 3 ಕೋಟಿ ರೂಪಾಯಿ ಈಗಾಗಲೇ ಲೋಕೋಪಯೋಗಿ ಇಲಾಖೆಯಿಂದ ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಜಿಲ್ಲಾ ಪಂಚಾಯತ್ ಇಲಾಖೆಯಿಂದ ಕೋರ್ನಹಳ್ಳಿ ಮತ್ತು ವಡ್ರಾಳಕ್ಕೆ 2 ಕೋಟಿ ರೂಪಾಯಿ ಭೂಮಿ ಪೂಜೆಯನ್ನು ಈಗ ನೆರವೇರಿಸಿ, ನಂತರ ಚನ್ನಾನದಡ್ಡಿ ಮತ್ತು ಬೆಳಕೂಡದಲ್ಲಿ ಕುಡಿ ನೀರಿನ 2 ಕಾಮಗಾರಿಗಳನ್ನು ಪೂಜೆ ಮಾಡಿದೆವು. ಮತ್ತು ಇನ್ನುಳಿದ ಗ್ರಾಮಗಳು ಕೂಡ ಮುಂದಿನ ದಿನಮಾನದಲ್ಲಿ ಎಲ್ಲವನ್ನು ಮುಗಿಸಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ತಡೀತು ರೋಹಿಣಿ ಸಂಗತಿನ. ಅದಕ್ಕೆ ಈಗ ನಮ್ಮ ಇನ್ನು ರಾಜ್ಯ ಸರ್ಕಾರದವರು ಅದಕ್ಕೆ ಸ್ವಲ್ಪ ಸಸ್ಸನ್ನು ಕಡಿಮೆ ಮಾಡಿ ಅದನ್ನು ಸರಿದೂಗಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ನಮಗೂ ಬರುವ ವಿಷಯ ಐತಿ. ನಾಳೆ ಬಜೆಟ್ ಇದ್ದಾಗ ನಮ್ಮ ನಾಯಕರಾದ ಯಡಿಯೂರಪ್ಪಜಿಯವರು ಸಸ್ಸನ್ನು ಕಡಿಮೆ ಮಾಡಿ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಬಾತೆ, ಜಿಲ್ಲಾ ಪಂಚಾಯತ್ ಸದಸ್ಯ ಲಕ್ಷ್ಮೀ ಕುರುಬರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಾವಿತ್ರಿ ಜೇದೆ, ವಿಜಯ್ ಕೋಟಿವಾಲೆ, ರವಿ ಹಿರೇಕೊಡಿ, ಬಸು ಮಾಳ್ಗೆ, ಸುರೇಶ್ ಕೇಸ್ತಿ, ಜ್ಞಾನೇಶ್ವರ್ ಖಾಡೆ, ಸಂಜು ಕಾಂಬ್ಳೆ, ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತ ಬಿಬಿ ಬೇಡ್ಕಿಹಾಳೆ, ಎಸ್ಎಸ್ ಹೊಸ್ಮನಿ, ಎಐ ಕಾಕೋಳೆ ಮುಂತಾದವರು ಉಪಸ್ಥಿತರಿದ್ದರು.